ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಹೇಳಿದರೆ ಡಿವೆಂಕರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರು ನಿಮ್ಮೆಲ್ಲರಿಗೂ ರಾವಣನ ಬಗ್ಗೆ ಗೊತ್ತೇ ಇರ್ಬೋದು ರಾವಣ ನಿಮಗೆ ನಮ್ಮ ಒಂದು ರಾಮಾಯಣದ ಒಂದು ಕಥೆಯ ಪ್ರಕಾರ ನಿಮಗೆ ವಿಲ್ಲನ ಅಂತ ಅನಿಸಿದ್ರು ಕೂಡ ಈ ಒಂದು ರಾವಣ ಏನಿದ್ದಾನೆ ತುಂಬಾ ಒಂದು ಒಳ್ಳೆಯ ಜ್ಞಾನಿ ಅಂತಲೇ ಹೇಳ್ಬೋದು ಇವ್ರಿಗೆ ಒಂದು ಬುದ್ಧಿಶಕ್ತಿ ಏನಿದೆ ಅದು ತುಂಬಾ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಇನ್ನು ರಾಮಾಯಣದ ಪ್ರಕಾರ ಈ ಒಂದು ಸೀತೆಯನ್ನು ಅಪಹರಣ ಮಾಡಿದಾಗ ಅಂದರೆ ರಾವಣ ಅಪಹರಣ ಮಾಡಿಕೊಂಡು ಲಂಕಾಗೆ ಕರ್ಕೊಂಬಂದಾಗ ಈ ಒಂದು ರಾಮನ ಒಂದು ಸೈನ್ಯ ಏನಿತ್ತು ಇದು ಲಂಕಾಗೆ ಬರುವ ಒಂದು ಸಮಯದಲ್ಲಿ ರಾವಣನ ಹೆಂಡತಿ ಏನಿದ್ಲು ಹೆಂಡತಿಯ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಮಂಡೋದರಿ ಅಂತ ಇದ್ದರು ಇವರು ತುಂಬನೇ ಒಂದು ಹೆದರುಕೊಂಡು ಏನು ಮಾಡ್ತಾರೆ ಅಂದರೆ ಇವ್ರಿಗೆ ಈ ಒಂದು ಸೀತೆಯನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾರೆ ಯಾಕಂದರೆ ತುಂಬನೇ ಭಯ ಆಗುತ್ತೆ ಹಾಗೆ ಆಗುತ್ತೆ ಹೆಂಗಸರಿಗೆ ಅಂತಲೇ ಗೊತ್ತಿರ್ಬೋದು ನಿಮಗೆ ಇದನ್ನು ಕೇಳಿ ರಾವಣ ತುಂಬಾ ಜೋರಾಗಿ ನಕ್ಬಿಟ್ಟು ಕೆಲವು ವಿಷಯಗಳನ್ನ ಹೇಳ್ತಾನೆ ಹೆಂಗಸರ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತಾನೆ ಆ ವಿಷಯಗಳ ಬಗ್ಗೆ ನೀವು ಇವಾಗ ತಿಳ್ಕೊಂಡ್ರೆ ಅದೆಲ್ಲ ನಿಜ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಷಯಗಳು ಏನು ಹಾಗೆ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಷಯಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆನ್ ನೋಟಿಫಿಕೇಶನ್ ಕೂಡ ಎನೇಬಲ್ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರಿದರಲ್ಲಿ ಮೊದಲನೇ ಒಂದು ವಿಷಯಕ್ಕೆ ಬಂದರೆ ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಈ ಒಂದು ರಾವಣ ಏನು ಹೇಳಿದ್ದಾನೆ ಅಂದರೆ ಹೆಂಗಸರು ಯಾವಾಗಲೂ ಒಂದು ಸುಳ್ಳನ್ನು ಹೇಳ್ತಾರೆ ಆದರೆ ಆ ಒಂದು ಸುಳ್ಳಿನಿಂದ ಅವರಿಗೆ ಮುಂದೆ ಆಗುವಂಥ ಒಂದು ದುಷ್ಪರಿಣಾಮಗಳು ಏನು ಎಂದು ಇವರಿಗೆ ತಿಳಿದಿರೋದಿಲ್ಲ ಅಂತಲೇ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಯಾಕಂದರೆ ನೀವು ಕಾಮನ್ ಆಗಿ ತುಂಬ ಕಡೆ ನೋಡಿರ್ಬೋದು ಯಾವುದಾದ್ರೂ ಒಂದು ಸಂಬಂಧ ಹಾಡಾಗಕ್ಕೂ ಕೂಡ ಈ ಒಂದು ಸುಳ್ಳು ಹೇಳೋದೇ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ತುಂಬ ಒಂದು ರಿಲೇಷನ್ಶಿಪ್ಪನ್ನು ನೀವು ನೋಡಿರ್ತೀರ ಇಂಥ ಒಂದು ಸಂಬಂಧಗಳು ಯಾಕೆ ಹಾಳಾಗಿರುತ್ತೆ ವಿಶೇಷವಾಗಿ ಅಂದರೆ ಸುಳ್ಳು ಹೇಳೋದರಿಂದ ಆಗಲಿ ಅಥವಾ ಏನಾದರೂ ಚಿಕ್ಕ ಚಿಕ್ಕ ಪುಟ್ಟ ಮನಸ್ತಾಪಗಳಿರುತ್ತೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರಲ್ಲ ಇದು ಕೂಡ ಒಂದು ನಿಜ ಅಂತಲೇ ಹೇಳ್ಬೋದು ಇವರು ಹೇಳಿರೋದು ಯಾಕಂದರೆ ತುಂಬ ಕಡೆ ಇದನ್ನು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹೆಂಗಸರಿಗೆ ವಿಶೇಷವಾಗಿ ಸುಳ್ಳು ಏನೋ ಹೇಳ್ಬಿಡ್ತಾರೆ ಅದನ್ನು ಹೇಗೆ ಅದನ್ನು ಕಣ್ ಅಂದರೆ ಒಂದು ಸುಳ್ಳು ಕವರ್ ಮಾಡೋಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾರೆ ಅದನ್ನು ಮತ್ತು ಇದು ಮಾಡೋಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾರೆ ಈ ರೀತಿ ಹೇಳ್ಕೊಂಡು ಹೇಳ್ಕೊಂಡು ಆಮೇಲೆ ಸತ್ತಿ ಹೇಳೋಕ್ಕೆ ಇವ್ರಿಗೆ ಚಾನ್ಸಸ್ ಸಿಗಲ್ಲ ಅಂತಲೇ ಹೇಳ್ಬೋದು ಇದರಿಂದ ಇವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಒಂದು ಪ್ರಾಬ್ಲಮ್ಗಳಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಿಷಯ ಇವರು ಏನು ಹೇಳಿದ್ದಾರೆ ಅಂದರೆ ಈ ಒಂದು ಹೆಂಗಸರ ಒಂದು ಏನಿರುತ್ತೆ ಇದು ತುಂಬನೇ ಒಂದು ಚಂಚಲವಾಗಿರುತ್ತೆ ಅಂದರೆ ಒಂದೇ ಥರ ಕಾನ್ಸ್ಟೆಂಟಾಗಿರೋದಿಲ್ಲ ಏನಾದರೂ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇವರ ಒಂದು ಮನಸ್ಸಿನಲ್ಲಿ ಯಾವ ಒಂದು ವಿಷಯಗಳು ನಡೀತದೆ ಅನ್ನೋ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಒಂದು ಕಷ್ಟ ಆಗಿರುತ್ತೆ ನಾರ್ಮಲ್ ಆಗಿರುವಂಥ ಒಂದು ಹುಡುಗರಿಗಾಗಲಿ ಅಥವಾ ಯಾರಿಗಾದ್ರೂ ಆಗಲಿ ತುಂಬಾ ಕಷ್ಟ ಆಗಿರುತ್ತೆ ಇದರ ಕಾರಣದಿಂದಾಗಿ ತುಂಬ ಜನ ಮೋಸ ಕೂಡ ಹೋಗ್ತಾರೆ ಹೆಂಗಸರ ಕಾರಣದಿಂದಾಗಿ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಿಷಯ ಏನು ಹೇಳಿದ್ದಾರೆ ಅಂದರೆ ಈ ಒಂದು ಹೆಂಗಸರು ಏನಪ್ಪ ಅಂದರೆ ಏನಾದ್ರು ಒಂದು ಕೆಲಸನ ನೀವು ಮಾಡಬೇಡಿ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನೇ ಜಾಸ್ತಿ ಮಾಡಕ್ಕೆ ಹೋಗ್ತಾರೆ ಅಂದರೆ ಅದನ್ನೇ ಮಾಡೋಕ್ಕೆ ಹೋಗ್ತಾರೆ ಅದನ್ನು ಹೆಂಗಾದರೂ ಮಾಡಿ ಮಾಡಬೇಕು ಅಂತ ಹೋಗ್ತಾರೆ ಇದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಇವರು ಯೋಚನೆ ಮಾಡೋದಿಲ್ಲ ತುಂಬ ಜನ ಎಲ್ಲರೂ ಅಂತ ಹೇಳ್ತಿಲ್ಲ ಸ್ವಲ್ಪ ಜನ ಆಗಿರ್ತಾರೆ ಇದರಿಂದ ಕೂಡ ನಿಮಗೆ ತುಂಬಾ ಒಂದು ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಇದನ್ನು ಕೂಡ ಆದಷ್ಟು ಇವರು ಕಮ್ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಬಟ್ ರಾವಣ ಇದನ್ನು ಕೂಡ ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ವಿಷಯನ ಕೂಡ ಈ ರೀತಿ ಮಾಡ್ತಾರೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಇನ್ನು ನಾಲ್ಕನೇದಾಗಿ ನಿಮಗೆ ಗೊತ್ತಿರ್ಬೋದು ತುಂಬ ಜನ ಹೇಳ್ತಾರೆ ಹೆಂಗಸರು ಅಥವಾ ಯಾವುದಾದ್ರು ಒಂದು ಹೆಣ್ಣಾಗಲಿ ತುಂಬನೇ ಒಂದು ದಯೆ ಅನ್ನೋದು ಇವ್ರಿಗೆ ಜಾಸ್ತಿ ಇರುತ್ತೆ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಅಂತ ನೀವು ಹೇಳಿ ಹೇಳೋದಕ್ಕೆ ಕೇಳಿರ್ತೀರ ಆದರೆ ಹೆಂಗಸರಲ್ಲಿ ಸತಿ ಈ ಒಂದು ದಯೆ ಅನ್ನೋದು ಹೋಗ್ಬಿಟ್ರೆ ಅಂದರೆ ಇದೆಲ್ಲ ಈ ಒಂದು ದಯೆ ದಕ್ಷಿಣೆ ಅನ್ನೋದು ಹೋಗ್ಬಿಟ್ರೆ ಇವರು ಏನು ಮಾಡಿದ್ರು ಕೂಡ ಇವ್ರಿಗೆ ಒಳ್ಳೆತನ ಅನ್ನೋದು ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಎಂಥ ಒಂದು ಒಂದು ವಸ್ತುನಾಗಲಿ ಅಥವಾ ಏನಾರೊಂದು ಪಡ್ಕೊಬೇಕು ಅಂದರೆ ಅದನ್ನು ಮೋಸದಿಂದಾಗಲಿ ಅಥ್ವಾ ಅದನ್ನು ಯಾವುದಾದ್ರು ಕೆಟ್ಟ ರೀತಿಯಿಂದಾಗಲಿ ಆದರೂ ಅದನ್ನು ಪಡ್ಕೊಳ್ಳ್ದೇ ಇರು ಬಿಡೋದಿಲ್ಲ ಅಂತಲೇ ಹೇಳ್ಬೋದು ಎಷ್ಟು ಅದಕ್ಕೆ ಇವರು ಯಾವ ಲೆವೆಲಿಗೆ ಬೇಕಾರಂದರೆ ಎಷ್ಟು ಕೆಳಗಡೆ ಹೋಗಬೇಕು ಅಷ್ಟು ಲೆವೆಲಿಗೆ ಬೇಕಾದ್ರೂ ಇವರು ಹೋಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಐದನೇದಾಗಿ ಏನು ಹೇಳಿದ್ದಾರೆ ಅಂದರೆ ಮಹಿಳೆಯರಿಗೆ ವಿಶೇಷವಾಗಿ ಈ ಒಂದು ಪುರುಷರನ್ನ ಹೇಗೆ ಯೂಸ್ ಮಾಡ್ಕೊಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅವರು ಯಾವ ಒಂದು ಲೆವೆಲ್ಗೆ ಬೇಕಾದ್ರು ಇಡ್ತಾರೆ ಪುರುಷನ ಪುರುಷರನ್ನ ಹೇಗೆ ಆಟಾಡ್ಸ್ಬೋದು ಅಥವಾ ಅವ್ರನ್ನ ಇವರ ಒಂದು ಅನುಕೂಲಕ್ಕೆ ಎಷ್ಟು ಯೂಸ್ ಮಾಡ್ಕೊಬೋ ಎಷ್ಟು ಅಂದರೆ ಯಾವ ರೀತಿ ಯೂಸ್ ಮಾಡ್ಕೊಬೇಕೋ ಆ ರೀತಿ ಇವ್ರನ್ನ ಯೂಸ್ ಮಾಡೋಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಅದು ಅದನ್ನು ಕೂಡ ತುಂಬಾ ನಿಜ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಅಂದರೆ ಎಲ್ಲರೂ ಆಗಿರಲ್ಲ ಬಟ್ ಸ್ವಲ್ಪ ಜನ ಆಗಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲ್ಲ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರಾವಣ ಹೇಳಿದ ಈ ಒಂದು ಮಾತುಗಳ ಬಗ್ಗೆ ನಿಮಗೆ ಏನಿಸ್ತು ಅಂದರೆ ಇದು ಸತ್ಯ ಅನಿಸ್ತಾ ಅಥವಾ ಸುಳ್ಳು ಅನ್ನಿಸ್ತಾ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕೆಳಕಂಡ ಒಂದು ನಂಬರ್ಗೆ ನೀವು ಕರೆ ಮಾಡಿ ಸಂಪರ್ಕ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅವರು ಆ ಒಂದು ಕಷ್ಟಗಳಿಗೆ ನಿಮಗೆ ಆದಷ್ಟು ಬೇಗ ಪರಿಹಾರವನ್ನು ಅಂತಲೇ ಹೇಳ್ಬೋದು ಧನ್ಯವಾದಗಳು ಶ್ರೀ ಪಂಚಮುಖಿ ಗಾಯತ್ರಿ ದೇವಿ ಜ್ಯೋತಿಷ್ಯಾಲಯ ಜಗನ್ಮಾತೆ ದುರ್ಗಾದೇವಿ ಆರಾಧಕರಾದ ಪಂಡಿತ್ ಶ್ರೀ ಮಹೇಶ್ ಭಟ್ ಕುಡ್ಲ ಮನುಷ್ಯನ ಗುಟ್ಟಿದ್ಮೇಲೆ ಸಮಸ್ಯೆಗಳು ಸಹಜ ವಿದ್ಯೆಯಲ್ಲಿ ಲೋಪ ಉದ್ಯೋಗದಲ್ಲಿ ಅಡಚಣೆ ವ್ಯಾಪಾರ ವಹಿವಾಟು ಕೋರ್ಟು ಕಚೇರಿ ಕೇಸು ಜಾಗ ಜಮೀನು ಮದುವೆ ವಿಳಂಬ ಮಕ್ಕಳು ಮಾತು ಕೇಳದೆ ಇದ್ರೆ ದಾಂಪತ್ಯದಲ್ಲಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ ಹೀಗೆ ಎಲ್ಲಿಯೂ ಹೇಳಿಕೊಳ್ಳಲಾಗದ ನಿಮ್ಮ ಸಮಸ್ಯೆಗಳಿಗೆ ಗಾಯತ್ರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ಹುಣ್ಣಿಮೆ ಅಮಾವಾಸ್ಯೆ ಎಂದು ಶಕ್ತೀಕರಿಸಿದ ಮಂತ್ರ ಸಿದ್ಧಿಯಿಂದ ಫೋನಿನ ಮೂಲಕವೇ ಮೂರೇ ದಿನದಲ್ಲಿ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಸೂಚಿಸ್ತಾರೆ ವಿಶೇಷವಾಗಿ ವಾಮಾಚಾರ ಮಾತಾ ಮಂತ್ರ ಲಕ್ಷ್ಮೀ ವಶೀಕರಣ ಸ್ತ್ರೀ ಪುರುಷ ವಶೀಕರಣದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾಚನ್ ಹಾಗೂ ರುದ್ರಕಾಳಿ ದೇವಿಯ ಪೂಜಾ ವಿಧಾನಗಳಿಂದ ವಶೀಕರಿಸಿಕೊಡುತ್ತಾರೆ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಮತ್ಯಾಗ್ತಡ ಈಗಲೇ ಈಗ್ಲೇ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಮೂರು ಎರಡು ಏಳು ಏಳು ಎಂಟು ಒಂಬತ್ತು ಸರ್ವೇ ನಮಸ್ಕಾರ